गंगा माता की जय। गंगा माता की जय। गो माता की जय। कावेरी माता की जय। सीता माता की जय। काश्मीरी शारदा माता की जय। द्वारका नगरी कृष्ण की जय। काशी विश्वनाथ की जय। तेजो मंडलेश्वर की जय। जय श्री राम। जय श्री राम। जय श्री राम। जय श्री राम सर। ಇಂಥ ಸದಾವಕಾಶಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಮ್ಮ ಪುಣ್ಯನೋ ಏನೋ, ನಮ್ಮ ಹೋಟ್ಲು ಎಲ್ಲ ಅರೇಂಜ್ಮೆಂಟ್ಸು ಆಗೋದಕ್ಕೂ, ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೂ ಒಂದೇ ತಾಳಿ ಆಯಿತು. ಸೊ ಅದಕ್ಕೆ ಯಾಕೆ ಇವತ್ತೇ ಆಗಬಾರ್ದು ನಮ್ಮ ಹೋಟ್ಲದ್ದು ಉದ್ಘಾಟನೆ ಅಂದ್ಬಿಟ್ಟು. ಹೋಟ್ಲ್ ಅನ್ನೋದಕ್ಕಿಂತ ಕಿಚನ್ ಅಂತ ಹೇಳ್ಬೋದು. ಸಿರಿ ಬ್ರಾಹ್ಮಿನ್ಸ್ ಕಿಚನ್ ಅಂತಲೇ ನೀವು ನೋಡಿದ್ದೀರಾ. ಸೊ ನಮ್ಮ ಕಮ್ಯುನಿಟಿಯವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗೋ ಹಂಗೆ ಅಡುಗೆಗಳು ಮಾಡಿ ಕೊಡೋಣ, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾವು ಸಿರಿ ಬ್ರಾಹ್ಮಿನ್ಸ್ ಕಿಚನ್ ಓಪನ್ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಯಾವ ಜಾಗದಲ್ಲಿ, ಆಮೇಲೆ ಇಲ್ಲಿಂದ ಸ್ಪೆಷಲ್ ವೆರೈಟಿಸ್ ಏನಿದೆ? ಸರ್, ಇಲ್ಲಿ ನಮ್ಮದು ಕೃಷ್ಣ ಗಾರ್ಡನ್ ಮೇನ್ ರೋಡ್, ಇದು ರಾಜರಾಜೇಶ್ವರಿ ನಗರ ಇದಕ್ಕೆ ಬರುತ್ತೆ. ಇಲ್ಲಿ ಈ ಕಡೆ ಓಂಕಾರ ಹಿಲ್ಸ್ ಕಡೆಯಿಂದ ಬಂದರೆ ಭಾಳ ಹತ್ತಿರ ಆಗುತ್ತೆ. ಕೆಂಗೇರಿ ಉತ್ರಳ್ಳಿ ರೋಡಲ್ಲಿ ಬಲಕ್ಕೆ ತಿರ್ಕೊಂಡ್ರೆ ನಮ್ಮ ಕೃಷ್ಣ ಗಾರ್ಡನ್ ಮೇನ್ ರೋಡ್ಗೆ ಬಂದು ಸೇರುತ್ತೆ. ಸರ್, ಇದು ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಮೊದಲಾಗಿ ನಮಗೆ ಸೌತ್ ಇಂಡಿಯನ್ ಡಿಶಸ್, ಮಸಾಲಾಗಳು ಇಲ್ಲದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ, ಆ ಥರದ್ದೆಲ್ಲ ಮಾಡಿ ನಾವು ಒಳ್ಳೆ ಎಣ್ಣೆ ಉಪಯೋಗಿಸಿ ಇಲ್ಲಿ ಅಡುಗೆ ಮಾಡಬೇಕು ಅಂತ ನಮ್ಮದೆಲ್ಲ, ನಮ್ಮ ಮೂರು ಜನ ಸ್ನೇಹಿತರು ಸೇರಿ ಮಾಡಿರೋದು. ಸೊ ಅದಕ್ಕೆ ಒಳ್ಳೆ ಒಳ್ಳೆ ಗುಣಮಟ್ಟದ ಅಡುಗೆ ಮಾಡಬೇಕು ಕೊಡಬೇಕು ಅಂತ ನಮ್ಮ ಧ್ಯೇಯ. ಅದೇ ಥರ ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಮ ಅತಿಥಿಗಳು ಆರ್ ಎಸ್ ಎಸ್ ಅವರು, ಶ್ರೀನಿವಾಸ್ ಅವರು, ನಾವು ಕರೆದ್ವಿ ಸರ್ ಇಲ್ಲಿ ಬಂದು ಒಂದು ಪ್ರೋಗ್ರಾಮ್ ನಡೆಸ್ಕೊಡಿ, ನಮಗೆ ನಾವು ಇವತ್ತಿನ ದಿವಸನ ಶುರು ಮಾಡ್ತಾಯಿದ್ದೀವಿ ಅಂತ. ಸೊ ಶ್ರೀನಿವಾಸ್ ಅವರು ಒಪ್ಕೊಂಡ್ಬಿಟ್ಟು ಅವರು ಅವರ ಟೀಮ್ ಸಹಿತ ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರೆ. ಅವ್ರಿಗೆ ನಾವು ಅನಂತಾನಂತ ವಂದನೆಗಳು ಹೇಳ್ತಾ ಚಿರಋಣಿಯಾಗಿರ್ತೀವಿ ನಾವು ಯಾವಾಗೂ. ರಾಮ ಮಂದಿರ ಉದ್ಘಾಟನೆ ಸರ್, ನಿನ್ನೆ ನಾವು ಒಂದು ನಿಮಗೆ ಒಂದು ಹೇಳಬೇಕಂದ್ರೆ ಒಂದು ಬೈಕ್ ರ್ಯಾಲಿ ಹೋಗಿದ್ವಿ ನಿನ್ನೆ ಬೆಂಗಳೂರು ಸೌತಲ್ಲಿ. ಅಲ್ಲಿ ನಾವು ಸುಮ್ಮನೆ ಹಿಂಗೆ ಫ್ಲ್ಯಾಗ್ ಹಿಂಗೆ ಕೈ ತೋರಿಸಿದ್ರೆ ಸಾಕು ಸರ್, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ಅಲ್ಲೆಲ್ಲ ನಾವು ಸುತ್ತಮುತ್ತಲ ಇದ್ದ ಜನಗಳೆಲ್ಲ ಆನಂದ ಬಾಷ್ಪ ಸುರಿಸ್ತಾ ಇದ್ರು. ಅಷ್ಟು ಖುಷಿ ಇದೆ ಜನಕ್ಕೆ. ಇದು 500 ವರ್ಷದಿಂದ ಆಗದೇ ಇದ್ದದನ್ನು ನಮ್ಮ ಯಾರ್ದು ಪಾರ್ಟಿ ಹೆಸರು ಏನು ಹೇಳೋದು ಬೇಡ, ಅವರು ಮಾಡಿ ತೋರಿಸಿದ್ದಾರೆ ನಮಗೆ. ಅದೊಂದು ಹಿಂದೂ ರೆವಲ್ಯೂಷನ್ ಅಂತಲೇ ಹೇಳಬೇಕು ಸರ್. ಇದು ಇದೊಂಥರ ಕಲ್ಚರಲ್ ಚೇಂಜ್ ಆಗಿದೆ ಇವತ್ತು, ಇವತ್ತಿನ ದಿವಸ. ಸರ್, ನಾವು 35 ವರ್ಷದ ಸ್ನೇಹಿತರು ಸರ್. ನಾವು ಮೂರು ಜನ, ನಾನು, ಗಿರೀಶ್ ಮಾನೆ ಅಂತ, ನಂಜುನರಾವ್ ಮಾನೆ ಅಂತ, 35 ವರ್ಷದಿಂದ ಕಾಲೇಜ್ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಮೊದಲು ನಾವು ಮದುವೆಗಳೆಲ್ಲ ಮಾಡ್ತಾಯಿದ್ವಿ, ಬರೀ ಕೇಟ್ರಿಂಗು ಅಥವಾ ಮದುವೆಗಳು ಮಾಡ್ತಾಯಿದ್ವಿ. ಆಮೇಲೆ ಅವರವ್ರ ಪ್ರೊಫೆಷನ್ನಲ್ಲಿ ಅವ್ರು ಮುಂದೆ ಕೊಟ್ಟೋದ್ವಿ ನಾವು. ಸೊ ಈಗ ಮತ್ತೆ ನಮ್ಮ ಪ್ರೊಫೆಷನೆಲ್ಲ ಬಿಟ್ಟು ಈ ಪ್ಯಾಷನ್ನ ಮುಂದುವರಿಸೋಣ ಅಂದ್ಬಿಟ್ಟು ಇಲ್ಲಿ ನಾವು ನಮ್ಮ ಸ್ನೇಹಿತರೊಬ್ಬರು ನಮಗೆ ಈ ಜಾಗದಲ್ಲಿ ಮಾಡಿ ಅಂತ ಹೇಳಿದ್ರು. ಸರಿ, ಈ ಜಾಗದಲ್ಲಿ ಚೆನ್ನಾಗಿದೆ ಈ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಶುರು ಮಾಡ್ಕೊಂಡಿದ್ದೀವಿ. ಮೂರು ಜನನೂ ಸ್ನೇಹಿತರೆ ಸರ್. ಸರ್, ಇಲ್ಲಿ ಕಿಚನ್ ಅಂತ ಹೇಳಿದ್ಮೇಲೆ ಈಗ ಮದುವೆ ಕ್ಯಾಟ್ರಿಂಗ್ ಆರ್ಡರ್ ಸಿಕ್ಕಿದ್ರು? ಹೌದು ಸರ್, ನಾವು ಇಲ್ಲಿ ಮದುವೆಗಳಿಗೆ ನಮ್ಮ ಟೀಮ್ ಕಳಿಸ್ತೀವಿ, ಮದುವೆಗಳು ಮಾಡಿಸ್ತೀವಿ, ಮುಂಜೀವಿ ಮಾಡಿಸ್ತೀವಿ, ಗೃಹ ಪ್ರವೇಶಗಳು ಮಾಡಿಸ್ತೀವಿ, ನಾಮಕರಣಗಳು ಮಾಡಿಸ್ತೀವಿ. ಇಲ್ಲಿಂದನೇ ಅಡುಗೆ ಬೇಕು ಅಂದರೂ ಕೂಡ ಇಲ್ಲಿಂದನೇ ಕಳಿಸ್ತೀವಿ. ಸರ್, ಈಗ ನಮಗೆ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಯಾವ ಥರ? ಸರ್, ನಮ್ಮದು ಫೋನ್ ನಂಬರ್ ಇದೆ, ಅದನ್ನು ನಾವು ಎಲ್ಲ ಕಡೆ, ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ನಮ್ಮ ಗೂಗಲ್ ಮ್ಯಾಪ್ಸ್ ಇದೆ, ಅಲ್ಲಿ ಕೂಡ ಸಿರಿ ಬ್ರಾಹ್ಮಿನ್ಸ್ ಕಿಚನ್ ಅಂತ ಹೊಡೆದ್ರೆ ನಮ್ಮ ಲೊಕೇಶನ್ ಐಡೆಂಟಿಫೈ ಆಗಿಬಿಡುತ್ತೆ. ಅದರ್ವೈಸ್ ನಮ್ಮದು ಫೋನ್ ನಂಬರು ಸರ್ 9448901410, ಪ್ರವೀಣ್ ಅಂತ. ನನ್ನ ಸ್ನೇಹಿತರು ಗಿರೀಶ್ ಅಥವಾ ಉರ್ಫ್ ವಾಸು ಅಂತ, ಅವ್ರದ್ದು ನಂಬರು 9631903522, ಇವ್ರದ್ದು ನಂಬರ್ ಇದೆ ಸರ್. ಯಾವುದಾದ್ರು ಒಂದು ನಂಬರ್ಗೆ ನೀವು ಫೋನ್ ಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಮದುವೆಗಳಾಗ್ಬೋದು, ಮುಂಜಿಗಳಾಗ್ಬೋದು, ಯಾವುದೇ ಶುಭ ಕಾರ್ಯಕ್ರಮಗಳಾಗ್ಬೋದು, ನಾವು ಒಪ್ಕೋತೀವಿ ಸರ್.